ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 163. ಸಭೆಯ ಉತ್ಕೃಷ್ಟತೆ ಮತ್ತು ಆ ಎಲ್ಲ ಸಂಗತಿಗಳ ಪುನರ್ವಶದ ಮೂಲಕ ಇಸ್ರೇಲರ ಮತ್ತು ಲೋಕದ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸುವ ಬಗ್ಗೆ ನಾವು ನಮ್ಮ ತಂದೆಯ ಮಹಾಯೋಜನೆಯನ್ನು ನೋಡುವಾಗ, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರ ಅವರಿಗೆ ಒಲಿಯುತ್ತಾನೆ. ಲೂಕ 2:14 ಎಂಬ ದೇವದೂತರುಗಳ ಗಾಯನವು ನಮ್ಮ ನೆನಪಿಗೆ ಬರುತ್ತದೆ. ಅದು ಕ್ರಿಸ್ತನಲ್ಲಿ ಎಲ್ಲವನ್ನು ಒಂದುಗೂಡಿಸುವುದು ಎಂಬ ದೇವರ ಯೋಜನೆಯ ನೆರವೇರಿಕೆಯಾಗುತ್ತದೆ. ಹಾಗಾದರೆ ಯಾರು ದೇವರ ಯೋಜನೆಯು ವಿಫಲವಾಗಿದೆ ಎಂದು ಹೇಳಬಲ್ಲರು? ಆತನು ಒಳ್ಳೆಯದಕ್ಕಾಗಿ ಕೆಟ್ಟದ್ದನ್ನು ತಳ್ಳಿಹಾಕಲಿಲ್ಲ, ಮತ್ತು ಆತನು ಮನುಷ್ಯರ ಮತ್ತು ದೆವ್ವಗಳ ಕ್ರೋಧವು ಆತನ ಸ್ತುತಿಸುವವರನ್ನಾಗಿ ಮಾಡಿದನು ಎಂದು ಆಗ ಯಾರು ಹೇಳಿಯಾರು? ಪಿರಮಿಡ್ನ ಆಕೃತಿಯು ಪರಿಪೂರ್ಣ ಜೀವಿಗಳನ್ನು ವಿವರಿಸುವ ಉದ್ದೇಶವನ್ನು ಉತ್ತಮವಾಗಿ ನಿರ್ವಹಿಸುತ್ತದೆ. ಮಾತ್ರವಲ್ಲದೆ ಇಡೀ ಸೃಷ್ಟಿಯ ಏಕತೆಯನ್ನು ಪ್ರತಿನಿಧಿಸುವ ವಿವರಣೆಯ ಉದ್ದೇಶಕ್ಕೆ ಇದು ಉತ್ತರಿಸುತ್ತಲೇ ಇರುತ್ತದೆ. ಯಾವಾಗ ಸಾಮರಸ್ಯ ಮತ್ತು ಎಲ್ಲದರ ಪರಿಪೂರ್ಣತೆಯು ಕ್ರಿಸ್ತನ ಪ್ರಧಾನತೆಯಲ್ಲಿ ಸೇರಿಕೊಳ್ಳುತ್ತದೋ ಆಗ ಅದರ ಶಿರಸ್ಸಾದ ಅವನ ದೇಹವಾದ ಸಭೆಯು ಮಾತ್ರವಲ್ಲ, ಪರಲೋಕದ ಭೂಲೋಕಗಳ ಎಲ್ಲ ವಿಷಯಗಳು ಸಹ ದೇವರ ಯೋಜನೆಯ ನೆರವೇರಿಕೆಯಲ್ಲಿ ಒಂದೇ ಆಗಿರುತ್ತದೆ. Ephesians 1:10. ಕ್ರಿಸ್ತ ಯೇಸುವು ಈ ಭವ್ಯವಾದ ರಚನೆಯ ಪ್ರಾರಂಭ, ಶಿರಸ್ಸು, ಮೇಲ್ಭಾಗದ ಕಲ್ಲು, ಮುಖ್ಯವಾದ ಮೇಲಿನ ಮೂಲೆಗಳು, ಮೇಲ್ಭಾಗದ ಕಲ್ಲಿನ ಸಾಲುಗಳು ಮತ್ತು ಕೋನಗಳೊಂದಿಗಿನ ಸಾಮರಸ್ಯವನ್ನು ಹೊಂದುವಂತೆ ಪ್ರತಿ ಅಡಿಗಲ್ಲುಗಳನ್ನು ಕಟ್ಟಬೇಕಾಗಿದೆ. ಈ ರಚನೆಯಲ್ಲಿ ಎಷ್ಟೋ ವಿಧವಾದ ಕಲ್ಲುಗಳಿದ್ದರೂ ದೇವಪುತ್ರರಲ್ಲಿ ಅವರು ಭೂಲೋಕದವರಾಗಲಿ ಹಾಗೂ ಪರಲೋಕದವರೇ ಆಗಿರಲಿ, ಅವರುಗಳಲ್ಲಿ ಎಷ್ಟೇ ವಿಭಿನ್ನ ಸ್ವಭಾವಗಳಿದ್ದರೂ ಅವರೆಲ್ಲರೂ ಸದಾಕಾಲಕ್ಕೂ ಆತನಿಗೆ ಒಪ್ಪಿಗೆಯಾಗಬೇಕು, ಆತನ ಮಗನಾದ ಸ್ವರೂಪಕ್ಕೆ ಹೊಂದಿಕೆಯಾಗಬೇಕು. ಈ ಕಟ್ಟಡದವರೆಲ್ಲರೂ ದೇವರಿಗೆ ವಿಧೇಯ ಸ್ಫೂರ್ತಿಯಲ್ಲಿ ಮತ್ತು ಆತನೆಡೆಗೆ ಮತ್ತು ಆತನ ಎಲ್ಲ ಸೃಷ್ಟಿಯೆಡೆಗೆ ಪ್ರೀತಿಯಲ್ಲಿ ಕ್ರಿಸ್ತನಲ್ಲಿ ಧಾರಾಳವಾಗಿ ವಿಷದಗೊಂಡಿರುವಂತೆ ಭಾಗವಹಿಸಬೇಕು. ಇದು ನೀನು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ದೇವರಾಜ್ಞೆಗಳ ಪಾಲನೆಯಾಗಿದೆ. ಮತ್ತು ನೀತಿವಂತಿಕೆಗಾಗಿ ಅಡಿಪಾಯವು ಇಹ ಲೋಕದ ಮೇಲೆ ಅಲ್ಲ, ಪರಲೋಕದಲ್ಲಿ ಇಡಲ್ಪಟ್ಟಿದೆ ಎಂಬ ಸತ್ಯವು ವಿಷದವಾಗುತ್ತದೆ. ಅದರ ಕೆಳಗೆ ಕಟ್ಟಲ್ಪಟ್ಟಿರುವವರು ಮತ್ತು ಈ ಪರಲೋಕದ ಅಡಿಪಾಯದೊಂದಿಗೆ ಸೇರಲ್ಪಟ್ಟವರು ಅವುಗಳನ್ನು ಪರಲೋಕದ ಆಕರ್ಷಣೆಗಳೊಂದಿಗೆ ಮತ್ತು ನಿಯಮಗಳೊಂದಿಗೆ ಆತುಕೊಂಡಿರುತ್ತಾರೆ. ಈ ಕ್ರಮವು ಭೂಲೋಕದ ಕಟ್ಟಗಳಿಗೆ ಬಹಳವಾಗಿ ವಿರುದ್ಧವಾಗಿದ್ದರೂ ಇಡೀ ರಚನೆಯನ್ನು ಯಾರ ಹೋಲಿಕೆಯಲ್ಲಿ ಮೊದಲು ಹಾಕಬೇಕಾಗಿದೆ ಎಂದು ಕಂಡುಕೊಳ್ಳುವುದು ಎಷ್ಟೋ ಸೂಕ್ತವಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.